ತಂದೆ ತಾಯಿ ಸಮಾನತೆ ಎಲ್ಲ ಗುರುಹಿರಿಯರಿಗೆ, ಅಣ್ಣ ತಮ್ಮದರಿಗೆ, ಅಕ್ಕ ತಂಗಿಯರಿಗೆ, ಅನ್ನದಾತರಿಗೆ, ಹಾಗೇನೆ ನನ್ನೆಲ್ಲ ಸೆಲೆಬ್ರಿಟಿಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಅಷ್ಟೇ ನಾನು ಹೇಳೋದು, ಕನ್ನಡದ ಬಗ್ಗೆ ಜಾಸ್ತಿ ಮಾತಾಡಲ್ಲ, ಯಾಕಂದರೆ ಬರೀ ಮಾತಾಡ್ತಾನೆ ಇರ್ತೀವಿ. ಇವತ್ತೊಂದಿನ ಕೇಳ್ಕೊತೀರ, ಪುನಃ ನಾಳೆ ಮರ್ತು ಬಿಡ್ತೀರ, ಪರವಾಗಿಲ್ಲ. ಮೊದಲನೇದಾಗಿ 9 ವರ್ಷ ಆಯಿತು ರಾಣೇಬೆನ್ನೂರಿಗೆ ಬಂದು, ಹೌದೋ ಅಲ್ಲೋ? ಇಲ್ಲ, ನಾನು ಆ್ಯಕ್ಚುಲಿ ಬಿ ಸಿ ಪಾಟೀಲ್ ಅವ್ರನ್ನ ಕಾಕ ಅಂತ ಕರೆಯೋದು. ನಮ್ಮ ಕಾಕ ಅವ್ರಿಗೆ ಹೇಳ್ತಾ ಇದೆ, ರೇ ಕಾಕ ಅವ್ರ, ದಾವಣಗೆರೆಲ್ಲೂ ಸುಮಾರು ಮಾಡಿದ್ದೀವಿ, ಹುಬ್ಳಿ ಕಡೆ ಸುಮಾರು ಮಾಡಿದ್ದೀವಿ, ಮೈಸೂರು ಮಾಡಿರ್ತೀವಿ, ಬೆಂಗಳೂರು ಮಾಡಿರ್ತೀವಿ. ರಾಣೇಬೆನ್ನೂರು ಚೆನ್ನಾಗಿರುತ್ತೆ ರೀ, ನಮ್ಮ ಮಂದಿ ತುಂಬ ಖುಷಿ ಪಡ್ತಾರೆ ರೀ, ಯಾಕಂದ್ರೆ ಅವರನ್ನಾರು ಹಿಂಗಾರು ನೋಡ್ಬೋದಲ್ಲ ಅಂತೇಳಿ. ಅದಕ್ಕೆ ಇಲ್ಲಿ ಮೊದಲು ಒಬ್ಬನಿಗೆ ಹೇಳ್ಬಿಡ್ತೀನಿ, ಲೇ ತಿರ್ಗಪ್ಪ, ಎಲ್ಲ ಎಲ್ಲವನು ಬಾಪ ಪುಣ್ಯಾತ್ಮ, ಒಂದು ನಿಮಿಷ ಬಾ ಇಲ್ಲಿ, ನಿಮ್ಮ ರಾಣೇಬೆನ್ನೂರು ಸ್ವಾಮಿ ಅವನು. ಏ ಬಿಟ್ರ ಸರ್, ಕಳಿಸಿ ಕಳಿಸಿ. ಹಾಂ ಬಾರ ಇಲ್ಲಿ, ಹಾಂ ನಿಂದ್ರೆ ನಿಂದ್ರೆ ಅಲ್ಲೇ ಅಲ್ಲೇ ನಿಂದ್ರೆ. ಈ ಕೋತಿಯಿಂದನೇ ಈ ಕಡೆ ಬರೋಕ್ಕಾಗಿತ್ತು ಸ್ವಾಮಿ, ಯಾಕಂದರೆ ಮನೆ ಹತ್ರ ಬರ್ತಾನೆ, ಗುಡು 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 ಮಾತಾಡ್ತಾ ಇರ್ತಾನೆ. ನಾನು ಅದಕ್ಕೆ ಅಂದೆ, ಹೋಗೋ ಈ ಸಲ ಬರ್ತೀನಿ ಅಂದ್ಬಿಟ್ಟು. ಬಂದಿದ್ದೀವಪ್ಪ, ಓಕೆನಪ್ಪ, ಮನೆ ಹತ್ರ ಬಂದು ಕಯಾಪ ಹಾಡು ಆಗೈತೆ ನಡೆ ಹಾಗೆ.